ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಶಿರಾನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಹಾಗೂ ರಾಜ್ಯ ಸಾರಿಗೆ ನಿಗಮದ ಅಧ್ಯಕ್ಷ ಬಿ ಸತ್ಯನಾರಾಯಣ್ ಉದ್ಘಾಟಿಸಿದರು. ಬೆಂದಕಾಳೂರನ್ನ ಸುಂದರ ನಗರವನ್ನಾಗಿ ನಿರ್ಮಿಸಿ ರಾಷ್ಟದ ಇತಿಹಾಸದಲ್ಲಿ ಬೆಂಗಳೂರು ಎಂಬ ಹೆಸರನ್ನು ಪಡೆದು ಖ್ಯಾತಿ ಹೊಂದಲು ಕಾರಣರಾದ ನಾಡಪ್ರಭು ಕೆಂಪೇಗೌಡರು ಕೇವಲ ನಾಡಪ್ರಭು ಅಷ್ಟೇ ಅಲ್ಲ, ಅವರು ಓರ್ವ ಮಹಾಪ್ರಭು. ದಶ ದಿಕ್ಕುಗಳಿಗೂ ಬೆಂಗಳೂರನ್ನ ವಿಸ್ತರಿಸಿ ಇಡೀ ವಿಶ್ವವೇ ಬೆಂಗಳೂರಿನತ್ತ ನೋಡಲು ಪ್ರಮುಖ ಕಾರಣವೇ ಕೆಂಪೇಗೌಡರು. ಕರ್ನಾಟಕದ ಇತಿಹಾಸದಲ್ಲಿ ಯಲಹಂಕ ಸಾಮ್ರಾಜ್ಯವು ಅತ್ಯಂತ ವಿಸ್ತಾರವಾಗಿದ್ದು ಈ ರಾಜಮನೆತನಕ್ಕೆ ಸೇರಿದ ಕೆಂಪೇಗೌಡರದು ಮೌಲ್ಯಾಧಾರಿತ ವ್ಯಕ್ತಿತ್ವವಾಗಿತ್ತು. ಇಂದು ಬೆಂಗಳೂರು ಅತಿ ಎತ್ತರಕ್ಕೆ ಬೆಳೆಯಲು ಅಹರ್ನಿಶಿ ಶ್ರಮಿಸಿದ ಕೆಂಪೇಗೌಡರ ಆದರ್ಶ ಹಾಗೂ ಗುಣಗಳನ್ನ ಇಂದಿನ ಮಕ್ಕಳು ರೂಢಿಸಿಕೊಳ್ಳಬೇಕು. ಕೆಂಪೇಗೌಡರು ದೂರದೃಷ್ಟಿಯಿಂದ ಬೆಂಗಳೂರನ್ನ ವೈಜ್ಞಾನಿಕವಾಗಿ ನಿರ್ಮಿಸಿದ ಪರಿಣಾಮ ಇಂದಿಗೂ ಅನೇಕ ಸ್ಥಳಗಳು ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿವೆ ಎಂದು ಶಾಸಕ ಬಿ ಸತ್ಯನಾರಾಯಣ್ ಹೇಳಿದರು. ಎಲ್ಲ ಸಮಾಜದ ಎಲ್ಲ ಜನಕ್ಕೆ ಇವರಿಗೆ ಯಾಕೆ ನಾಡಪ್ರಭು ಅಂತ ಬಂತು? ಇವ್ರ ಹೆಸರು ಇಷ್ಟು ಪ್ರಜ್ವಲ ಮಾನವಾಗಿ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲೇ ಆಚರಣೆ ಮಾಡ್ತಕ್ಕಂತ ಪ್ರಸಂಗ ಯಾಕಂತ ಅನ್ನೋದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ತೀವಿ. ಕೆಂಪೇಗೌಡರು ಬೆಂಗಳೂರು ನಗರದ ನಿರ್ಮಾತ ಅಂದ್ರೆ ಊರನ್ನು ಕಟ್ಟದವರು, ಊರನ್ನು ಕಟ್ಟದವರ ಹೆಸರಲ್ಲಿ ಊರುಗಳು ಇವತ್ತು ನಾವೆಲ್ಲ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ. ಕಾರ್ಯಕ್ರಮದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ಉಗ್ರೇಶ್, ನಗರ ಠಾಣಾ ಸಿಪಿಐ ರಂಗಸ್ವಾಮಿ, ಬಿಇಒ ರಾಮಯ್ಯ, ಪಿಡಬ್ಲ್ಯೂಡಿ ಎಇ ಷಣ್ಮುಖಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು.